ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಹದಿನೆಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದೇವರು ಆತ್ಮನಾಗಿದ್ದಾನೆ ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನ್ನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾವು ಆರಾಧಿಸುವ ದೇವರು ಅಪರಿಮಿತ ಶಕ್ತಿಯ ಆತ್ಮೀಕ ಜೀವಿ ಎಂಬ ಚಿಂತನೆಯನ್ನು ನಾವು ನಿರಂತರವಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಆತನು ನಮ್ಮ ಹೃದಯದ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ತಿಳಿದುಕೊಳ್ಳಬಲ್ಲನು ಮತ್ತು ನಾವು ಸಲ್ಲಿಸಬಹುದಾದ ಯಾವುದೇ ಆರಾಧನೆ ಅಥವಾ ಸೇವೆಯನ್ನು ಆತನು ಒಪ್ಪಿಕೊಳ್ಳುವುದಕ್ಕಾಗಿ ಅದು ಆತ್ಮದಲ್ಲಿಯೂ ಮತ್ತು ಸತ್ಯದಲ್ಲಿಯೂ ಇದ್ದು ಪ್ರಾಮಾಣಿಕ ಹೃದಯ ಉಳ್ಳವರಾಗಿರಬೇಕು ಆತನನ್ನು ಆರಾಧಿಸಲು ಆತನು ಅಂಥವರನ್ನು ಮಾತ್ರ ಹುಡುಕುತ್ತಾನೆ ಮತ್ತು ಈ ವರ್ಗದವರು ಪ್ರಸ್ತುತ ಅಂದರೆ ಈಗಿನ ಸಮಯದಲ್ಲಿ ಕೆಲವರು ಮಾತ್ರ ಇದ್ದಾರೆ ಕೃಪೆಯ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ಎಲ್ಲ ನಂಬಿಕೆಯ ಮನೆವಾರ್ತೆಯವರನ್ನು ಅಂದರೆ ರಾಜವಂಶಸ್ಥರಾದ ಯಾಜಕರನ್ನು ಒಟ್ಟುಗೂಡಿಸಿದ ನಂತರ ಹಾಗೂ ನಿಜಸ್ವರೂಪದ ಲೇವಿಯರಾದ ಮಹಾಸಮೂಹವನ್ನು ಒಟ್ಟುಗೂಡಿಸಿದ ನಂತರ ದೇವರ ದಯೆಯನ್ನು ವಿಸ್ತರಿಸುವ ಸಾಧನವಾಗಿದೆ ಹೊಸ ಒಡಂಬಡಿಕೆಯು ಲೋಕದ ಸಾವಿರಾರು ಜನರು ನೀತಿಯನ್ನು ಅನುಸರಿಸಲು ಒತ್ತಾಯಿಸುವುದಕ್ಕೆ ಸಾಕ್ಷಿಯಾಗಿರುತ್ತದೆ ಎಲ್ಲರೂ ದೇವರ ಪ್ರೀತಿಯನ್ನು ನೋಡುವ ಹಾಗೆಯೂ ಮತ್ತು ನೀತಿಯ ಆಶೀರ್ವಾದಗಳನ್ನು ಅನುಭವಿಸಲು ಇಚ್ಛಿಸುವವರೆಲ್ಲರೂ ಆತನೊಂದಿಗೆ ಹೃದಯದಲ್ಲಿ ಸಾಮರಸ್ಯಕ್ಕೆ ಬರಲು ಮತ್ತು ಆ ಪ್ರಮಾಣಕ್ಕೆ ಅನುಗುಣವಾಗಿ ಮರುಸ್ಥಾಪನೆಯನ್ನು ಅನುಭವಿಸುವುದು ಎಂಬ ಉದ್ದೇಶದಿಂದ ಸ್ವಭಾವದಲ್ಲಿ ಮತ್ತು ಅಸ್ತಿತ್ವದಲ್ಲಿ ದೈವಿಕ ನ್ಯಾಯ ಪ್ರಮಾಣವನ್ನು ಮತ್ತೆ ಬರೆಯುವುದನ್ನು ನೋಡುವರು ಆದರೂ ಕೊನೆಯಲ್ಲಿ ಲೋಕದವರು ಸಹ ದೇವರನ್ನು ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವವರನ್ನು ಮಾತ್ರ ಅನುಮೋದಿಸಲಾಗುತ್ತದೆಯೇ ಹಾಗೂ ಸಾವಿರ ವರ್ಷ ಯುಗದ ನಂತರ ನಿತ್ಯ ಜೀವ ನೀಡಲಾಗುವುದು